ಕಾಂಪೌಂಡ್ ವರ್ಕೌಟ್ ಬಗ್ಗೆ ಹೇಳ್ತೀನಿ. ಕಾಂಪೌಂಡ್ ವರ್ಕೌಟ್ ಇಸ್ ನಥಿಂಗ್ ಬಟ್ ಸ್ಕ್ವಾಟ್, ಬೆಂಚ್ ಆ್ಯಂಡ್ ಡೆಡ್ ಲಿಫ್ಟ್. ಇವಾಗ ನಾನು ಫಸ್ಟ್ ಬೇಸಿಕ್ ಲೆವೆಲ್ ಬೆಂಚ್ ಹೆಂಗೆ ಮಾಡಬೇಕು ಅಂತ ತೋರಿಸ್ತೀನಿ, ಬನ್ನಿ. ಇವಾಗ ನಾನು ಮಾಡಿದ್ದು ಬೆಂಚ್ ಪ್ರೆಸ್. ಇದು ನಿಮಗೆ ಕರೆಕ್ಟಾಗಿ ಪೊಸಿಷನ್ ಹೇಳಬೇಕಂದ್ರೆ, ಕರೆಕ್ಟಾಗಿ ನಿಮ್ಮ ಶೋಲ್ಡರ್ ಸ್ಟ್ರೆಂತಿಂದ ಇಲ್ಲಿ ಮತ್ತು ಇಲ್ಲಿ ಈ ಲೈನ್ ಆದಮೇಲೆ ಇಟ್ಕೊಳ್ಳಿ. ಸೊ ನೀವು ಸ್ಟ್ರಾಂಗಾಗಿ ಇಟ್ಕೊಂಡ್ರೆ ನಿಮಗೆ ಪ್ರೆಷರ್ ಕರೆಕ್ಟ್ ಏರಿಯಾನಲ್ಲಿ ಬೀಳತ್ತೆ. ಸೊ ತುಂಬ ಜನ ರಾಂಗಾಗಿ ಮೇಲೆ ಪುಷ್ ಮಾಡ್ತಾರೆ, ಇಲ್ಲ ತುಂಬ ಫ್ರಂಟಲ್ಲಿ ಪುಷ್ ಮಾಡ್ತಾರೆ. ಕರೆಕ್ಟ್ ನಿಮ್ಮ ಚೆಸ್ಟ್ ಏರಿಯಾನಲ್ಲಿ ಪುಷ್ ಮಾಡಿದ್ರೆ ನಿಮಗೆ ಕರೆಕ್ಟ್ ಮಸಲ್ ಸ್ಟ್ರೆಂತು ಮತ್ತು ವರ್ಕೌಟು ಬಿಲ್ಡ್ ಆಗುತ್ತೆ. ಇವಾಗ ನಾನು ಅಡ್ವಾನ್ಸ್ ಲೆವೆಲ್ ಬೆಂಚ್ ಪ್ರೆಸ್ ತೋರಿಸ್ತೀನಿ. ಇದಕ್ಕೆ ಆರ್ಚಿಂಗ್ ಮತ್ತು ಗ್ರಿಪ್ ಟೆಕ್ನಿಕ್ ಹೇಳ್ಕೊಡ್ತೀನಿ, ಬನ್ನಿ. ಇವಾಗ ತೋರಿಸ್ತಾ ಇರೋದು ಡೆಡ್ ಲಿಫ್ಟ್. ಡೆಡ್ ಲಿಫ್ಟ್ ನಿಮಗೆ ಏನೆಲ್ಲ ಸ್ಟ್ರೆಂತ್ ಬಿಲ್ಡ್ ಮಾಡುತ್ತೆ ಅಂದರೆ, ಗ್ಲೂಟ್ಸ್ ನಿಮಗೆ ಸ್ಟ್ರೆಂತಲ್ಲಿ ಬಿಲ್ಡ್ ಮಾಡುತ್ತೆ, ಆಮೇಲೆ ಇಟ್ ಹೆಲ್ಪ್ಸ್ ಇನ್ ಫ್ಯಾಟ್ ಬರ್ನಿಂಗ್ ಆ್ಯಂಡ್ ಕೋರ್ ಸ್ಟ್ರೆಂತನ್ನು ಇಂಪ್ರೂವ್ ಆಗುತ್ತೆ. ಸೊ ಫಸ್ಟ್ ಅವ್ರ ಪೋಶ್ಚರ್ ನೋಡಿ, ದಿಸ್ ಇಸ್ ಸುಮೋ ಡೆಡ್ ಲಿಫ್ಟ್. ಅವಳು ಕಾಲನ್ನ ವೈಡಾಗಿ ಇಟ್ಕೊಂಡು ಆಮೇಲೆ ಹ್ಯಾಂಡ್ನ ಕ್ಲೋಸ್ ಗ್ರಿಪ್ಪಲ್ಲಿ ಇಟ್ಕೊಂಡಿದ್ದಾಳೆ. ಸೊ ದಿಸ್ ಇಸ್ ಸುಮೋ ಡೆಡ್ ಲಿಫ್ಟ್ ಒನ್ ಲಿಫ್ಟ್. ನೆಕ್ಸ್ಟ್ ನಾವು ಸ್ಕ್ವಾಟ್ ನೋಡೋಣ. ನಾನು ಪೋಶ್ಚರ್ ಹೇಳ್ತೀನಿ. ಸ್ಕ್ವಾಟ್ ಬೆನಿಫಿಟ್ಸ್ ಏನಂದರೆ, ನಿಮಗೆ ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ, ನಿಮಗೆ ಕೋರ್ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ, ಆಮೇಲೆ ವೆಯ್ಟ್ ಲಾಸು ಆಗುತ್ತೆ. ಸೊ ನಾನು ಫಸ್ಟ್ ಯಾವ ಥರ ಬೇಸಿಕ್ ಸ್ಕ್ವಾಟ್ ಹೇಳ್ಕೊಡ್ತೀನಿ. ನೋಡಿದ್ರೆ ನಾನು ಬ್ಯಾಕ್ ಫುಲ್ ಬ್ಯಾಕ್ ನಾನು ನೆನಿ ಫ್ರಂಟಿಗೆ ತೊಗೊಂಬಂದಿಲ್ಲ. ಸೊ ಯಾವಾಗಲೂ ಬ್ಯಾಕ್ ಫುಲ್ಲಾಗಿ ಸ್ಕ್ವಾಟ್ ಮಾಡಿದ್ರೆ ನಿಮಗೆ ಜಾಸ್ತಿ ಪ್ರೆಷರ್ ಸಿಗುತ್ತೆ. ಇವಾಗ ನೋಡಿದ್ರೆ ಬಾರು ಈ ಶೋಲ್ಡರ್ ಹತ್ರ ಇಟ್ಟಿದ್ದಾರೆ. ಸೊ ನಿಮಗೆ ಕರೆಕ್ಟ್ ಗ್ರಿಪ್ ಸಿಗುತ್ತೆ ಸ್ಕ್ವಾಟ್. ಆಮೇಲೆ ನೀ ಮುಂದೆ ಬರ್ತಾ ಇಲ್ಲ. ಸೊ ದಿಸ್ ಇಸ್ ದ ಕರೆಕ್ಟ್ ಪೋಶ್ಚರ್ ಸ್ಕ್ವಾಟ್ ಮಾಡೋಕ್ಕೆ. ಸ್ಕ್ವಾಟ್ಸ್ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ವಿತೌಟ್ ವೇಟ್ಸು ಸ್ಕ್ವಾಟ್ ಮಾಡ್ಬೋದು. ಸೊ ದಿಸ್ ಇಸ್ ದ ಕರೆಕ್ಟ್ ಪೋಶ್ಚರ್ ನಿಮಗೆ ಸ್ಕ್ವಾಟ್ ಮಾಡಬೇಕಂದ್ರೆ, ನೀ ಮುಂಚೆ ಬರಬಾರ್ದು. ಯಾವಾಗಲೂ ನೀ ಬಂದು ಕರೆಕ್ಟ್ ಲೈನಲ್ಲಿ ಇರಬೇಕು. ಅದು ಮುಂಚೆ ಬಂದರೆ ನಿಮಗೆ ಕರೆಕ್ಟಾಗಿ ವರ್ಕೌಟ್ ಮಾಡೋ ಪ್ರೆಷರ್ ಸಿಗಲ್ಲ. ಇದು ನಿಮಗೆ ಗ್ಲೂಟ್ಸು ಮತ್ತು ಬ್ಯಾಕ್ ಎಲ್ಲ ಇಂಪ್ರೂವ್ ಆಗುತ್ತೆ. ಸೊ ಕರೆಕ್ಟ್ ಪೋಶ್ಚರ್ ಬಂದು ನೋಡ್ಕೊಳ್ಳಿ. ಬರೋಕ್ಕೆ ಆಗಿಲ್ಲ, ಇಲ್ಲಾಂದರೆ ಬೇರೆ ಏನೂ ಕೆಲಸ ಇತ್ತು ಅಂದರೆ, ನಿಮಗೆ ಮನೆಯಲ್ಲಿ ಒಂದು 10-15 ಮಿನಿಟ್ಸಲ್ಲಿ ನಿಮಗೆ ಸ್ಕ್ವಾಟ್ಸು ಮತ್ತು ಪುಷಪ್ಸು ಮತ್ತು ನೀವೇನಾದರೂ ಡೆಡ್ ಲಿಫ್ಟ್ ಥರ ಮಾಡ್ಬೋದು ಮನೆಯಲ್ಲೇ. ಸೊ ಇದು ನಿಮಗೆ ಆ್ಯಕ್ಟಿವ್ ಆಗಿ ಮತ್ತು ವೆಯ್ಟ್ ಲಾಸಲ್ಲಿ ಹೆಲ್ಪ್ ಆಗುತ್ತೆ, ನಿಮ್ಮ ಓವರಾಲ್ ಬಾಡಿ ಸ್ಟ್ರೆಂತನ್ನು ಮೇಂಟೈನ್ ಮಾಡುತ್ತೆ.